ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಮ್ಮ ಒಂದು ಭಾರತದಲ್ಲಿ ಹೊಸ ಹೊಸ 5G ಸ್ಮಾರ್ಟ್ಫೋನ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಐಕೋ ಇರ್ಬೋದು, ಮೀಟನ್ 5G ಇರ್ಬೋದು. ಸೊ ಈ ರೀತಿ ಸ್ಮಾರ್ಟ್ಫೋನ್ಗಳನ್ನೆಲ್ಲ ಲಾಂಚ್ ಮಾಡ್ತಿದ್ದಾರೆ. ಸೊ ಹಾಗಾದರೆ ನಮ್ಮ ಬಳಿ ಈಗ 5G ಇಲ್ಲ, ಭಾರತದಲ್ಲಿ 5G ನೆಟ್ವರ್ಕೇ ಇಲ್ಲ. ಆದರೆ ಇವರು 5G ಸ್ಮಾರ್ಟ್ಫೋನ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ. ಸೊ ಹಾಗಾದರೆ ಈ ಒಂದು ಟೈಮ್ನಲ್ಲಿ ಈ ರೀತಿಯಾದ ಹೊಸ ಹೊಸ 5G ಸ್ಮಾರ್ಟ್ಫೋನ್ಗಳನ್ನು ಖರೀದಿಸೋದು ಸೂಕ್ತವಾಗಿರುತ್ತಾ, ಅಥವಾ ನಮ್ಮ ಒಂದು ಭಾರತ ದೇಶದಲ್ಲಿ ಯಾವ ತರಹದ 5G ನೆಟ್ವರ್ಕನ್ನು ಕೊಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವು 5G ನೋಡ್ಬೇಕಂದ್ರೆ ಇದರಲ್ಲಿ ಮೂರು ವಿಧಗಳನ್ನು ಕೊಡ್ತಾ ಇದ್ದಾರೆ, ಲೋ, ಮಿಡ್, ಹೈ ಅಂತ. ಸೊ ಇದರಲ್ಲಿ ಫಸ್ಟ್ ಒನ್ ಲೋ ಎಂಡಲ್ಲಿ ಏನಂದರೆ, ಇದರಲ್ಲಿ 600 ಹಿಡಿದು 800 ಮೆಗಾಹರ್ಟ್ಸ್ ತನಕ ಫ್ರೀಕ್ವೆನ್ಸಿ ಇದರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇದರಲ್ಲಿ ನಾವು ನೆಟ್ವರ್ಕ್ ಸ್ಪೀಡನ್ನು ನೋಡಬೇಕು ಅಂದರೆ, ಏನೀಗ ಕರೆಂಟ್ 4G ಇರುತ್ತೆ ಅದನ್ನೇ ಎನ್ಹ್ಯಾನ್ಸ್ ಮಾಡಿ, ಲೈಕ್ 4G++ ಬಂದರೆ ಹೇಗಿರುತ್ತೋ ಆ ರೀತಿ ಕೊಡ್ತಾರೆ. ಸ್ಪೀಡ್ ನೋಡಬೇಕಂದ್ರೆ ಇದಕ್ಕಿಂತ ಒಂದು 5 ಜಾಸ್ತಿ, 3 ಜಾಸ್ತಿ. ಸೊ ಆ ರೀತಿ ಒಂದು ನೆಟ್ವರ್ಕ್ ಸ್ಟ್ರೆಂತನ್ನು ಕೊಡ್ತಾರೆ. ಮತ್ತು ಇನ್ನೊಂದು ನೋಡಬೇಕಂದ್ರೆ ನೆಟ್ವರ್ಕ್ ಕವರೇಜ್ ಏನಿದೆಯೋ, ಹೇಗೆ ಈ ಒಂದು 4G ನೆಟ್ವರ್ಕ್ ಈಗ ವರ್ಕ್ ಆಗ್ತಿದೆ, ಅದೇ ರೀತಿ ನೆಟ್ವರ್ಕ್ ಕವರೇಜ್ ಕೂಡ ಈ ಒಂದು 4G++ ಅಥವಾ ಈ ಒಂದು ಲೋ ಎಂಡ್ 5G ಸಿಗುತ್ತೆ. ಕರೆಕ್ಟಾಗಿ ನಾವು ಜಿಯೋ 4G ಯೂಸ್ ಮಾಡುವಾಗ ಕರೆಕ್ಟಾಗಿ ಸ್ಪೀಡೇ ಸಿಗ್ತಾ ಇಲ್ಲ, ಒಂದು 3G ಯೂಸ್ ಮಾಡೋ ಥರನೇ ಇದೆ ಫೀಲಿಂಗು. ಆದರೆ ಈ ರೀತಿ ಲೋ ಎಂಡ್ ಆದ ಒಂದು 5G ಬಿಟ್ಟರೆ ಅದು 4G ಯೂಸ್ ಮಾಡೋ ಥರನೂ ಇರಲ್ಲ, ಏನೋ 3G ಸ್ವಲ್ಪ ಸ್ಪೀಡ್ ಅಂತ ಹೇಳ್ಬೋದು, ಆ ರೀತಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟು ಮಿಡ್ ರೇಂಜ್ 5G ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನೆಕ್ಸ್ಟು ಹೈ ರೇಂಜ್ 5G ಏನಿದೆ ಅದರ ಬಗ್ಗೆ ಮಾತಾಡೋಣ. ಇದರ ಒಂದು ಔಟ್ಪುಟ್ ನೋಡಬೇಕಂದ್ರೆ 20 GHz ಹಿಡಿದು 47 GHz ವರೆಗೂ ಇರುತ್ತೆ. ಇಂಡಿಯಾದಲ್ಲಿ ಇದನ್ನು ಬಿಟ್ಟರೆ ಇದನ್ನು ಮಿನಿಮಮ್ ಅಂದರೂ 20 ನಿಲ್ಲಿಸ್ಬಿಡ್ತಾರೆ. ಇನ್ನು ಜಾಸ್ತಿ ಹೋದರೆ ಅದು ಪಕ್ಷಿಗಳಿಗೆ ಅಥವಾ ಮನುಷ್ಯರಿಗೆ ಹಾರ್ಮ್ಫುಲ್ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡ್ತಾರೆ. ಇದರಲ್ಲಿ ಏನಂದರೆ ನಮಗೆ ಸ್ಪೀಡ್ ತುಂಬಾ ಜಾಸ್ತಿ ಇರುತ್ತೆ. ಸೊ GB ಒಂದೇ ಸೆಕೆಂಡ್ಗಳಲ್ಲಿ ಡೌನ್ಲೋಡ್ ಮಾಡ್ಬೋದು, ಆ ರೀತಿ ಸ್ಪೀಡ್ ಇರುತ್ತೆ. ಆದರೆ ಇದರಲ್ಲಿ ಪ್ರಾಬ್ಲಮ್ ಏನಂದರೆ, ನಾವು ಈಗ ನೋಡ್ಕೊಬೋದು ನಮ್ಮ ಊರಲ್ಲಿ ನೆಟ್ವರ್ಕನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂದರೆ ಒಂದೇ ಕಡೆ ಇಟ್ಟಿರ್ತಾರೆ, ಅದು ಬೇರೆ ಬೇರೆ ನೆಟ್ವರ್ಕ್ ಒಂದೊಂದು ಕಡೆ ಇಟ್ಟಿದ್ದಾರೆ. ಆದರೆ ಈ ರೀತಿಯಾದ ಈ ಒಂದು ಹೈ ಲೆವೆಲ್ ಹೈ ಆ್ಯಂಡ್ 5G ನಮ್ಮ ಊರಿಗೆ ತರಬೇಕು ಅಂದರೆ, ನಮ್ಮ ಒಂದು ಏರಿಯಾಗೆ ತರಬೇಕು ಅಂದರೆ ಒಂದೊಂದು ಕಾಲೋನಿಗೂ ಒಂದೊಂದು ನೆಟ್ವರ್ಕನ್ನು ಇಡಬೇಕಾಗತ್ತೆ. ಸೊ ಓಕೆನಾ, ಇದು ಮಿಲಿಮೀಟರ್ ಟೆಕ್ನಾಲಜಿಯಲ್ಲಿ ವರ್ಕ್ ಆಗುತ್ತೆ. ಒಂದೊಂದು ಕಾಲೋನಿಗೂ ಒಂದೊಂದು ಟವರನ್ನು ತಂದಿಡ್ತಾ ಇದ್ದರೆ, ಟ್ರಾನ್ಸ್ಮಿಟರನ್ನು ತಂದಿಡ್ತಾ ಇದ್ದರೆ ಅದು ಕಾಸ್ಟು ತುಂಬ ಖರ್ಚಾಗುತ್ತೆ. ಓಕೆ, ಅದು ತುಂಬಾ ಕಷ್ಟ ಆಗಿರುತ್ತೆ. ಸೊ ಒಂದು ಭಾರತ ದೇಶ ಒಂದು ಸಣ್ಣ ಕಂಟ್ರಿ ಅಲ್ಲ, ಈಸಿಯಾಗಿ 5G ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇದು ತುಂಬ ದೊಡ್ಡ ಒಂದು ದೇಶ ಆಗಿರೋದ್ರಿಂದ ಎಲ್ಲ ಕಡೆ ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಮಾತ್ರ ಅಲ್ಲ, ಫ್ಯೂಚರ್ನಲ್ಲೂ ಸಹ ಇದನ್ನು ಅಳವಡಿಸ್ಬೇಕಂದ್ರೆ ತುಂಬಾ ಕಷ್ಟಪಡಬೇಕಾಗತ್ತೆ, ಅದಕ್ಕೆ ತುಂಬಾ ದುಡ್ಡು ಬೇಕಾಗತ್ತೆ, ಅದು ಯಾರ ಬಳಿನೂ ಸದ್ಯಕ್ಕೆ ಇಲ್ಲ. ಸೊ ಹಾಗಾದರೆ ಈ ಒಂದು ಮಿಡ್ ರೇಂಜ್ 5G ಬಗ್ಗೆ ಮಾತಾಡೋದಾದರೆ, ಸೊ ಇದು ಅದಕ್ಕೂ ಇಲ್ಲ ಇದಕ್ಕೂ ಇಲ್ಲ, ಎರಡರ ಮಧ್ಯೆ ಅಂತಲೇ ತಗೊಬೋದು. ಇದರಲ್ಲಿ ನಾವು ನೋಡಬೇಕಂದ್ರೆ 2.5 GHz ಹಿಡಿದು 4.7 GHz ಇದರ ಒಂದು ನೆಟ್ವರ್ಕ್ ಸ್ಟ್ರೆಂತ್ ಇರುತ್ತೆ. ಸೊ ಈ ಒಂದು ನೆಟ್ವರ್ಕ್ ಸ್ಟ್ರೆಂತಲ್ಲಿ 5G ನೋಡಬೇಕಂದ್ರೆ ನಾರ್ಮಲ್ ಆಗಿ ಸಿಗುತ್ತೆ. ನಾನು ಏನು ಹೇಳಿದ್ದೆ ಹೈ ಆ್ಯಂಡ್ ಒಂದು 5G ಅದರಲ್ಲಿ ನಮಗೆ ನೆಟ್ವರ್ಕ್ ಸಕ್ಕದಾಗೆ ಸಿಗುತ್ತೆ, ಅದೊಂದು ಟ್ರೂ 5G ಅಂತಲೇ ಹೇಳ್ಬೋದು. ಬಟ್ ಇದು ಎರಡರ ಮಧ್ಯೆ, ಇದರಲ್ಲಿ ನಮಗೆ ತುಂಬ ಸ್ಪೀಡು ಸಿಗಲ್ಲ, ಅದೇ ಥರ ಟ್ರೂ 5G ಎಕ್ಸ್ಪೀರಿಯನ್ಸು ನಮಗೆ ಸಿಗಲ್ಲ. ಬಟ್ ಏನು, ಹೆಸರಿಗೆ ನಾವು 5G ಯೂಸ್ ಮಾಡ್ತಿದ್ದೀವಿ, ಹೇಗೆ ನಾವು ಈಗ ಜಿಯೋ 4G ಯೂಸ್ ಮಾಡ್ತಿದ್ದೀವಲ್ಲ ಅದೇ ಥರ ಹೆಸರಿಗೆ ನಾವು 5G ಯೂಸ್ ಮಾಡ್ತಿದ್ದೀವಿ. ಬಟ್ 4G ಕಂಪೇರ್ ಮಾಡುವಾಗ 10-20%ನಷ್ಟು ಅದು ಸ್ಪೀಡ್ ಜಾಸ್ತಿನೇ ಇರುತ್ತೆ, ನೆಟ್ವರ್ಕ್ ಸ್ಪೀಡು. ಓಕೆನಾ, ಸೊ ಈ ಒಂದು 5G ನೆಟ್ವರ್ಕನ್ನು ಈಗ ಎಲ್ಲ ಒಂದು ದೇಶಗಳು ಅಳವಡಿಸ್ಕೊಳ್ತಾ ಬರ್ತಾ ಇದೆ. ಮತ್ತು ಇದರ ಒಂದು ಹೆಸರು ನೋಡಬೇಕಂದ್ರೆ ಇದಕ್ಕೆ Sub-6 5G ಅಂತ ಕರೀತಾ ಇದ್ದಾರೆ. ಮತ್ತು ಈ ಒಂದು 5G ನೆಟ್ವರ್ಕ್ನ ನೆಟ್ವರ್ಕ್ ಸ್ಟ್ರೆಂತ್ ನೋಡಬೇಕಂದ್ರೆ ಅಷ್ಟೇನು ಫುಲ್ ನೆಟ್ವರ್ಕ್ ಸಿಗೋಲ್ಲ, 1 km ರೇಂಜಲ್ಲಿದ್ದರೆ ಅಂತ ನೀವು ಅಂದ್ಕೊಳ್ಳಿ, ಆವಾಗ ನಿಮಗೆ ಒಂದು 2 ಸ್ಪೀಡ್ ಸಿಗ್ಬೋದು, ಅಂದರೆ ಸಿಗ್ನಲ್ ಸ್ಟ್ರೆಂತ್ ಸಿಗ್ಬೋದು. ಆದರೆ ಆ ಒಂದು ಸಿಗ್ನಲ್ ಸ್ಟ್ರೆಂತ್ನಲ್ಲೇ ನಿಮಗೆ ತುಂಬಾ ಸ್ಪೀಡ್ ಸಿಗುತ್ತೆ. ಸೊ ಈ ಒಂದು 5G ನೆಟ್ವರ್ಕಲ್ಲೂ ಕೂಡ 2 ಟೈಪ್ ಆಗಿ ಬರುತ್ತೆ, ಒಂದು
ಸ್ಟ್ಯಾಂಡ್ ಅಲೋನ್ 5G ಅಂತ, ಇನ್ನೊಂದು ನಾನ್ ಸ್ಟ್ಯಾಂಡ್ ಅಲೋನ್ 5G ಅಂತ. ಸ್ಟ್ಯಾಂಡ್ ಅಲೋನ್ 5G ಅಂದ್ರೆ ಏನಂದ್ರೆ, ಇಫ್ ನಮ್ಮ ಬಳಿ 5G ಹ್ಯಾಂಡ್ ಸೆಟ್ ಇದ್ರೆ, ಆ ಒಂದು 5G ಹ್ಯಾಂಡ್ ಸೆಟ್ ಗೆ ಮಾತ್ರ ಸಪರೇಟ್ ಆಗಿ ಟವರ್ಸ್ ಗಳನ್ನ ನಿರ್ಮಿಸಿದ್ರೆ ಅದಕ್ಕೆ ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ. ಇನ್ನೊಂದು ಟೈಪ್ ಏನಂದ್ರೆ, ಆಲ್ರೆಡಿ 4G ನೆಟ್ವರ್ಕ್ ಇದೆ, ಅದಕ್ಕೆ ಡೈರೆಕ್ಟ್ ಆಗಿ ತಗೊಂಡೋಗಿ 5G ಅನ್ನ ಫಿಟ್ ಮಾಡ್ತೀವಿ. ಸೊ ಇವಾಗ ನಾವು ನಮ್ಮ ಒಂದು ಮೊಬೈಲ್ ನಲ್ಲಿ 4G 5G ಶಿಫ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ಸೊ ಈ ರೀತಿಯಾದ ಒಂದು ಫೆಸಿಲಿಟಿ ಇದೆ. ಇದರಲ್ಲಿ ನೋಡ್ಬೇಕಂದ್ರೆ ನಮಗೆ ಸ್ಪೀಡ್ ಸ್ವಲ್ಪ ಕಡಿಮೆ ಸಿಗುವಂತಹ ಸಾಧ್ಯತೆಗಳು ಇದಾವೆ. ಅದ್ ಮಾತ್ರ ಅಲ್ಲದೆ ನೆಟ್ವರ್ಕ್ ಕಂಪನಿಗಳು ಸ್ಟ್ಯಾಂಡ್ ಅಲೋನ್ 5G ನೆಟ್ವರ್ಕ್ ಅಂದ್ರೆ ಹೊಸ ಟವರ್ ಗಳನ್ನ ನಿರ್ಮಿಸಿ ಅದಕ್ಕೆ ನೆಟ್ವರ್ಕ್ ಅನ್ನ ಫಿಕ್ಸ್ ಮಾಡಬೇಕು ಅಂದ್ರೆ ಅದು ತುಂಬಾನೇ ಕಷ್ಟದ ಕೆಲಸ ಆಗಿರುತ್ತೆ. ಆದ್ರೆ ಈಗ ಆಲ್ರೆಡಿ ಇರುವಂತಹ 4G ನೆಟ್ವರ್ಕ್ ಟವರ್ಗಳಲ್ಲಿ ಈ ರೀತಿ 5G ಅನ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಕೆಲಸ ಏನಿದೆ ಇದು ತುಂಬಾನೇ ಫಾಸ್ಟ್ ಆಗಿ ನಡೆಯುತ್ತೆ, ಮತ್ತೆ ಇದು ತುಂಬಾ ಈಸಿಯಾಗಿ ಇರುತ್ತೆ. ಸೊ ಅದೆಲ್ಲ ಓಕೆ. ಈಗ 5G ಇರುವಂತಹ ಸ್ಮಾರ್ಟ್ಫೋನ್ಗಳನ್ನು ಲಾಂಚ್ ಮಾಡ್ತಿದಾರಲ್ಲ, ಸೊ ಈ ಒಂದು ಮೊಬೈಲನ್ನು ತಗೊಂಡು ನನ್ನ ಹತ್ರ 5G ಮೊಬೈಲ್ ಇದೆ ಅಂತ ನಾನು ಹೇಳ್ಕೊಬೋದು. ಸೊ ಅದಕ್ಕೋಸ್ಕರ ನನ್ನ ಒಂದು ಸಜೆಷನ್, ನೀವು ಈ ರೀತಿಯಾದ ಮೊಬೈಲನ್ನು ತಗೊಬೋದಾ ಅಂತ ಕೇಳಿದ್ರೆ ಅದಕ್ಕೆ ಕೆಲವೊಂದು ಲಿಮಿಟ್ಸ್ಗಳಿದ್ದಾವೆ. ಏನಂದರೆ ಈಗ ಬಿಡ್ತಿರುವ ಒಂದು 5G ಹ್ಯಾಂಡ್ಸೆಟ್ಗಳಲ್ಲಿ ಬ್ಯಾಂಡ್ ಅಂತ ಹೇಳ್ತಾರೆ, ಸೊ 5G ಬ್ಯಾಂಡ್ ಸಪೋರ್ಟ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ ಆದ 5G ಬ್ಯಾಂಡ್ಸ್ಗಳಿದ್ದಾವೆ. ನಾರ್ಮಲ್ ಆಗಿ ಕಾಮನ್ ಆಗಿ ಈಗ ಎಲ್ಲ ಬಿಟ್ಟಿರುವ 5G ಮೊಬೈಲ್ಗಳಾದ Mi 10 5G ಇರ್ಬೋದು ಅಥವಾ ಐಕ್ಯೂ ಇರ್ಬೋದು, ಎಲ್ಲ ಅಂದರೆ ವಿವೋನ X50 ಅಥವಾ ರಿಯಲ್ಮಿನ X50ಯಲ್ಲಿ ನೋಡಬೇಕಂದ್ರೆ ಅದರಲ್ಲೆಲ್ಲ ಈ ಒಂದು 5G N77, N78, N79 ಈ ರೀತಿಯಾದ ಬ್ಯಾಂಡ್ವಿತ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಈ ಎಲ್ಲ ಬ್ಯಾಂಡ್ವಿತ್ಗಳು ನಾರ್ಮಲ್ ಆಗಿ ಎಲ್ಲ 5G ಎಲ್ಲ ಕಂಟ್ರೀಸಲ್ಲಿರುವ 5G ಸಪೋರ್ಟ್ ಮಾಡುತ್ತೆ. ಆದರೆ ಇಂಡಿಯಾದಲ್ಲಿ ಯಾವ ತರಹದ ಬ್ಯಾಂಡ್ವಿತ್ ಅನ್ನು ಸಪೋರ್ಟ್ ಮಾಡುವ 5G ಬಿಡ್ತಾರೆ ಅಂತ ಇದುವರೆಗೂ ಕನ್ಫರ್ಮ್ ಆಗಿಲ್ಲ. ಸೊ ಕನ್ಫರ್ಮ್ ಆದಮೇಲೆ ಗೊತ್ತಾಗೋದು ಈ ರೀತಿಯಾದ 5G ಮೊಬೈಲ್ಗಳು ನಮ್ಮ ಒಂದು ಭಾರತದ 5G ನೆಟ್ವರ್ಕ್ ಅನ್ನು ತಕ್ಕೊಳ್ಳುತ್ತೆ ಅನ್ನೋದು. ಅದು ಮಾತ್ರ ಅಲ್ಲದೆ ಜಿಯೋದಲ್ಲಿ ಹೇಗೆ ವಾಯ್ಸ್ ಓವರ್ LTE ಇದೆಯೋ ಅದೇ ಥರ ವಾಯ್ಸ್ ಓವರ್ NR ಅಂದರೆ ವಾಯ್ಸ್ ಓವರ್ ನ್ಯೂ ರೇಡಿಯೋ ಅಂತ ಬಿಡ್ತಾ ಇದ್ದಾರೆ, ವಿವೋ NR ಅಂತ. ಸೊ ಅದರ ಒಂದು ಅಪ್ಗ್ರೇಡಿಂಗ್ ಸ್ಟೇಜ್ ನಡೀತಾ ಇದೆ ಈಗ, ಅದನ್ನು ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಅದೆಲ್ಲ ಟೆಸ್ಟ್ ಮಾಡಿದ್ಮೇಲೆ ನಮಗೆ ಒಂದು ಒಳ್ಳೆಯ 5G ಎಕ್ಸ್ಪೀರಿಯನ್ಸನ್ನು ತಕ್ಕೊಬೋದು. ಸೊ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಫಸ್ಟು 4G ಲಾಂಚ್ ಆಯಿತು, ಆಲ್ರೆಡಿ 4G ಫೋನ್ ಇಟ್ಕೊಂಡಿದ್ರು, 4G ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಆದರೆ ಜಿಯೋ ಸಿಮ್ ಎಲ್ಲ ಫ್ರೀಯಾಗಿ ಸಿಗ್ತಾ ಇತ್ತು, ತೊಗೊಂಡು ಹಾಕಿದ್ರೆ ಅದರಲ್ಲಿ ಕಾಲಿಂಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಕಾಲ್ ಮಾಡಬೇಕು ಅಂದರೆ ನಾವು ಜಿಯೋ ವಾಯ್ಸ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಅಪ್ಲಿಕೇಶನ್ನಿಂದ ಕಾಲ್ ಮಾಡಬೇಕಾಗಿತ್ತು. ಆದರೆ ಅದರ ನೆಕ್ಸ್ಟು ಬರುವಂತಹ ಫೋನ್ಗಳಲ್ಲಿ ವಿವೋ LTE ಸಪೋರ್ಟ್ ಇರುವ ಫೋನ್ಗಳನ್ನು ಲಾಂಚ್ ಮಾಡಿದ್ರು, ಅವಾಗ ನಾವು ಡೈರೆಕ್ಟಾಗಿ ಜಿಯೋ ಸಿಮ್ನಿಂದ ಕಾಲ್ ಮಾಡಬಹುದಾಗಿತ್ತು. ಸೊ ಇದೇ ರೀತಿ ಈಗ ನೀವು 5G ಫೋನ್ಗಳನ್ನು ತಗೊಂಡ್ರೆ ಈ ರೀತಿಯಾದ ಪ್ರಾಬ್ಲಮ್ಸ್ಗಳನ್ನು ಅನುಭವಿಸ್ಬೇಕಾಗತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಮ ಒಂದು ಭಾರತದಲ್ಲಿ 5G ನೆಟ್ವರ್ಕ್ ಲಾಂಚ್ ಆಗಲಿ, ಲಾಂಚ್ ಆದ ನಂತರ ನಮ್ಮ ಒಂದು ಭಾರತ ದೇಶದಲ್ಲಿ 10,000 ರೂಪಾಯಿ ಒಳಗೆಲ್ಲ 5G ಮೊಬೈಲ್ಗಳನ್ನು ನಾವು ತಗೊಬಹುದು. ಸೊ ಹಾಗಾದರೆ ನೀವು ಕೇಳ್ಬೋದು, ಯಾವಾಗಪ್ಪ ನಮ್ಮ ಒಂದು ಭಾರತ ದೇಶದಲ್ಲಿ 5G ನೆಟ್ವರ್ಕ್ ಲಾಂಚ್ ಆಗುತ್ತೆ ಅಂತ. ಓಕೆ, ಸೊ ತುಂಬ ಹೇಳಬೇಕಂದ್ರೆ 5G ಮಾಡೆಲ್ಗಳೆಲ್ಲ ಸೇಲ್ ಆಗ್ತಿರೋದು ಚೈನಾ ದೇಶದಿಂದ, ಆ ದೇಶದಿಂದ ಪಾರ್ಟ್ಸನ್ನು ತೊಗೊಂಬರ್ಬೇಕು. ಆದರೆ ಈಗ ನಾವು ಬೈಕೌಟ್ ಚೈನಾವನ್ನು ಮಾಡ್ತಾ ಇದ್ದೀವಿ, ಚೈನಾವನ್ನು ಬೈಕೌಟ್ ಮಾಡ್ತಿದ್ದೀವಿ, ಅವರ ಒಂದು ಪ್ರಾಡಕ್ಟ್ಸನ್ನು ಯೂಸ್ ಮಾಡಬಾರ್ದು ಅಂತ. ಜಿಯೋ ಬಂದ್ಬಿಟ್ಟು ತನ್ನದೇ ಆದಂತಹ ಪ್ರಾಡಕ್ಟ್ಸ್ ಅಂದರೆ 5G ನೆಟ್ವರ್ಕನ್ನು ತರ್ತಾ ಇದೆ. ಅದು ಯಾವಾಗ ತರ್ತಾರೋ ಗೊತ್ತಿಲ್ಲ, ಬಟ್ ಒಂದು ಸಣ್ಣ ಹಿಂಟ್ ಕೊಡಬೇಕು ಅಂದರೆ, ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಈಗ ನಾವು 5G ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ರೆ, ಅಂದರೆ ನೆಟ್ವರ್ಕ್ ಕಂಪನಿಗಳು, ಅದು ಪೂರ್ತಿ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಿನಿಮಮ್ ಅಂದರೂ 1 ವರ್ಷ ಬೇಕಾಗುತ್ತೆ. ಸೊ ನನ್ನ ಒಂದು ಅನಿಸಿಕೆಯ ಪ್ರಕಾರ 2021 ನಂತರ 5G ನಾವು ಯೂಸ್ ಮಾಡ್ಕೊಬಹುದು. ಇಲ್ಲಾಂದರೆ ಕಂಪ್ಲೀಟಾಗಿ 5G ಬರಲಿಕ್ಕೆ ಭಾರತಕ್ಕೆ ಇನ್ನೂ 2 ವರ್ಷಗಳ ಕಾಲ ಟೈಮ್ ತೊಗೊಂಡ್ರು ತೊಗೊಬಹುದು. ಇದು ಕರೆಕ್ಟಾಗಿ ಯಾರೂ ಹೇಳೋಕ್ಕಾಗಲ್ಲ, ಯಾಕಂದರೆ ಯಾವುದೇ ನೆಟ್ವರ್ಕ್ ಕಂಪನಿಗಳು ನಾವು ಇವಾಗಲೇ ಈ ಡೇಟಲ್ಲೇ 5G ಲಾಂಚ್ ಮಾಡ್ತೀವಿ ಅಂತ ಯಾರೂ ಹೇಳ್ತಿಲ್ಲ. ಯಾಕಂದರೆ ಫಸ್ಟು ಎಲ್ಲ ನೆಟ್ವರ್ಕ್ಗಳಲ್ಲೂ 5G ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನೋಡಬೇಕಂದ್ರೆ 4G ಬರಲಿಕ್ಕೆ 4 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಓಕೆನಾ,
ಆ 4 ವರ್ಷದಿಂದ ಕೆಲಸ ಮಾಡಿ 4 ವರ್ಷದ ನಂತರ ನಮಗೆ 5G ಸಿಕ್ಕಿದೆ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು, ರೋಡಲ್ಲೆಲ್ಲ ಬಂದ್ಬಿಟ್ಟು ಗುಂಡಿ ತೋಡಿ ಹೊಸ ಹೊಸ ವೈರ್ಗಳನ್ನು ಹಾಕ್ತಾ ಇದ್ರು. ಅದು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಆಗಿತ್ತು. ಬಟ್ ಈಗ ಆ ರೀತಿ ಒಂದು ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆ ನೆಟ್ವರ್ಕ್ ಇದೆ, ಎಲ್ಲ ಕಡೆ ವೈರ್ ಕನೆಕ್ಷನ್ ಇದೆ, ಜಾಸ್ತಿ ಕೆಲಸ ಇಲ್ಲ. ಜಸ್ಟ್ 5G ತೊಗೊಂಬಂದು ಫಿಕ್ಸ್ ಮಾಡಬೇಕು. ಸೊ 1 ವರ್ಷ ಬೇಕೇ ಬೇಕಾಗುತ್ತೆ ಭಾರತದ ಫುಲ್ಲಾಗಿ ಈ ಒಂದು 5G ನೆಟ್ವರ್ಕನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಸೊ ಈ ಒಂದು ವಿಡಿಯೋದಲ್ಲಿ ಕೆಲವು ಮಾಹಿತಿಗಳು 5G ಬಗ್ಗೆ ನೀವು ತಿಳ್ಕೊಂಡಿರ್ಬೋದು. ಸೊ ಈ ಒಂದು ಮಾಹಿತಿಗಳು ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.